ನಮೋ ನಾರಾಯಣಾಯ ಓಂ ನಮೋ ವೆಂಕಟೇಶಾಯ ನಮಸ್ತೆ ಸ್ನೇಹಿತರೆ ಇಂದಿನ ಸಂಚಿಕೆಯಲ್ಲಿ ನಕ್ಷತ್ರಾನುಸಾರವಾಗಿ ಶ್ರೀ ವಿಷ್ಣು ಸಹಸ್ರನಾಮದ ಯಾವ ಶ್ಲೋಕವರ ನೀವು ಪಠಣೆ ಮಾಡಬೇಕೆಂದು ತಿಳಿಸುತ್ತೀನಿ ಆದ್ದರಿಂದ ಇಂದಿನ ಸಂಚಿಕೆಯ ಸಂಪೂರ್ಣ ಮಾಹಿತಿ ನೋಡಿ ಜೈಸ್ಮಂತ ಸಾರ ಯೂಟ್ಯೂಬ್ ಚಾನಲಲ್ಲಿ ಈಗಾಗಲೇ ಶ್ರೀ ವಿಷ್ಣು ಸಹಸ್ರನಾಮದ ಮಹತ್ವ ಪ್ರಯೋಜನವನ್ನು ನಾನು ತಿಳಿಸಿಕೊಟ್ಟಿದ್ದೀನಿ ದಯವಿಟ್ಟು ಲಿಂಕ್ ಮುಖಾಂತರ ಸಂಪೂರ್ಣ ವಿಡಿಯೋ ನೋಡಿ ಅದರ ಉಪಯೋಗ ಪಡ್ಕೊಳ್ಳಿ ಸ್ನೇಹಿತರೆ ಹಾಗೇನೆ ವಿಷ್ಣು ಸಹಸ್ರನಾಮ ಪಠನೆ ಮಾಡೋಕ್ಕೆ ಬಂದರೂ ಆ ಸಮಯದ ಅಭಾವದಿಂದ ಸಂಪೂರ್ಣವಾಗಿ ಪಾರಾಯಣ ಮಾಡೋಕ್ಕಾಗದಿದ್ದವರು ವಿಷ್ಣು ಸಹಸ್ರನಾಮ ಪಠಿಸಿದಷ್ಟೇ ಸರಿಸಮಾನವಾದಂತಹ ಮೂರು ಸಾಲಿನ ವಿಶೇಷವಾದಂಥ ಮಂತ್ರವನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ ದಯವಿಟ್ಟು ಆ ವಿಡಿಯೋವನ್ನು ಕೂಡ ಸಂಪೂರ್ಣವಾಗಿ ನೋಡಿ ವಿಷ್ಣು ಸಹಸ್ರನಾಮದ ಪಾರಾಯಣ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳಿ ನಮ್ಮ ಜನ್ಮ ನಕ್ಷತ್ರ ಹಾಗೂ ರಾಶಿಗಳು ನಮ್ಮ ಬದುಕಿನ ಮೇಲೆ ಭವಿಷ್ಯದ ಮೇಲೆ ತುಂಬ ಪ್ರಭಾವ ಬೀರುತ್ತೆ ಬರುವ ಎಡರು ತೊಡರುಗಳನ್ನ ನಾವು ನಿವಾರಿಸಬೇಕಂದ್ರೆ ನಕ್ಷತ್ರ ಶಾಂತಿ ಹೋಮ ಮಾಡಬೇಕಾಗುತ್ತೆ ಆದರೆ ಗ್ರಹಚಾರಗಳ ನಿವಾರಣೆಗೆ ಶ್ರೇಷ್ಠವಾದ ಕ್ರಮ ಅಂದರೆ ನಮ್ಮ ನಕ್ಷತ್ರಕ್ಕೆ ಅನುಗುಣವಾಗಿ ಶ್ರೀ ಮಹಾವಿಷ್ಣುವಿನ ವಿಷ್ಣು ಸಹಸ್ರನಾಮದ ಶ್ಲೋಕಗಳನ್ನು ನಾವು ಪಾರಾಯಣ ಮಾಡೋದು ಜ್ಯೋತಿಷ್ಯ ಶಾಸ್ತ್ರದಲ್ಲಿರುವ ಇಪ್ಪತ್ತೇಳು ನಕ್ಷತ್ರಗಳಿಗೂ ತಲಾ ನಾಲ್ಕು ಪಾದಗಳಂತೆ ಒಟ್ಟು ನೂರ ಎಂಟು ವಿಭಾಗಗಳಿದೆ ಒಂದೊಂದು ನಕ್ಷತ್ರದ ಒಂದೊಂದು ಪಾದಕ್ಕೂ ಒಂದೊಂದು ವಿಷ್ಣು ಸಹಸ್ರನಾಮದ ಶ್ಲೋಕವನ್ನು ನಾನು ತಿಳಿಸ್ಕೊಡ್ತೀನಿ ಇಪ್ಪತ್ತೇಳು ನಕ್ಷತ್ರಗಳು ಹೀಗಿವೆ ಸ್ನೇಹಿತರೆ ಅಶ್ವಿನಿ ಭರಣಿ ಕೃತಿಕೆ ರೋಹಿಣಿ ಮೃಗಶಿರ ಆರಿದ್ರ ಪುನರ್ವಸು ಪುಷ್ಯ ಆಶ್ಲೇಷ ಮಖೆ ಪುಬ್ಬೆ ಉತ್ತರೆ ಹಸ್ತ ಚಿತ್ತ ಸ್ವಾತಿ ವಿಶಾಖ ಅನುರಾಧ ಜ್ಯೇಷ್ಠ ಮೂಲ ಪೂರ್ವಾಷಾಢ ಉತ್ತರಾಷಾಢ ಶ್ರವಣ ಧನಿಷ್ಠ ಶತಭಿಷ ಪೂರ್ವಾಭಾದ್ರ ಉತ್ತರಾಭಾದ್ರ ರೇವತಿ ನಕ್ಷತ್ರ ಒಂದೊಂದು ನಕ್ಷತ್ರಕ್ಕೂ ನಾಲ್ಕು ಪಾದಗಳಿವೆ ನಿಮ್ಮ ನಕ್ಷತ್ರ ಹಾಗೂ ಎಷ್ಟನೇ ಪಾದ ಎಂದು ತಿಳ್ಕೊಂಡು ಅದಕ್ಕನುಗುಣವಾಗಿ ಈ ಮುಂದೆ ನಾನು ಹೇಳಿಕೊಡುವಂತಹ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಪ್ರತಿನಿತ್ಯ ಕನಿಷ್ಠ ಹನ್ನೊಂದು ಬಾರಿ ನೀವು ಪಾರಾಯಣ ಮಾಡಬೇಕು ಯಾರು ನಾನು ಹೇಳಿಕೊಡುವಂತಹ ಈ ವಿಶೇಷವಾದ ಶ್ಲೋಕಗಳನ್ನ ಪಠಣೆ ಮಾಡ್ತಾರೋ ಖಂಡಿತವಾಗಿ ನಿಮ್ಮ ತೊಂದರೆಗಳು ಅನಾರೋಗ್ಯ ಆರ್ಥಿಕ ಸಮಸ್ಯೆಗಳು ಬೇಸರ ಹಾಗೂ ಗ್ರಹಚಾರಗಳು ಸಂಪೂರ್ಣವಾಗಿ ನಿವಾರಣೆಯಾಗುತ್ತೆ ಅಷ್ಟೇ ಅಲ್ಲದೆ ವಿಷ್ಣು ಸಹಸ್ರನಾಮದ ಪಾರಾಯಣದ ಫಲದಿಂದ ಎಲ್ಲ ಶುಭ ಹಾಗೂ ಮಂಗಳ ಫಲಗಳು ಸಿದ್ಧಿಸುತ್ತವೆ ನಿಮಗೆ ನಕ್ಷತ್ರ ಗೊತ್ತಿದ್ದು ಎಷ್ಟನೇ ಪಾದ ಅಂತ ಗೊತ್ತಿಲ್ಲದಿದ್ದರೆ ನಾನು ಹೇಳಿಕೊಡುವಂತಹ ನಕ್ಷತ್ರದ ಪ್ರತಿ ನಾಲ್ಕು ಶ್ಲೋಕದ ಪ್ರತಿ ನಾಲ್ಕು ಪಾದಗಳ ಸ್ತೋತ್ರಗಳನ್ನ ನೀವು ಹನ್ನೊಂದು ಬಾರಿ ಹೇಳಬೇಕಾಗುತ್ತೆ ಉದಾಹರಣೆಗೆ ಅಶ್ವಿನಿ ನಕ್ಷತ್ರ ಅಂತ ಗೊತ್ತಿರುತ್ತೆ ಆದರೆ ಅಶ್ವಿನಿ ನಕ್ಷತ್ರದಲ್ಲಿ ಯಾವ ಪಾದ ಅಂತ ಗೊತ್ತಿರೋದಿಲ್ಲ ಆಗ ಅಶ್ವಿನಿ ನಕ್ಷತ್ರದಲ್ಲಿ ಹೇಳಿಕೊಡುವಂತಹ ಒಂದನೇ ಪಾದ ಎರಡನೇ ಪಾದ ಮೂರನೇ ಪಾದ ಹಾಗೂ ನಾಲ್ಕನೇ ಪಾದದ ಅನುಸಾರವಾದಂಥ ವಿಷ್ಣು ಸಹಸ್ರನಾಮದ ಶ್ಲೋಕವನ್ನು ನೀವು ಹನ್ನೊಂದು ಬಾರಿ ಹೇಳಬೇಕು ಹೇಳಿಕೊಡುವಂಥ ಎಲ್ಲ ಶ್ಲೋಕಗಳನ್ನ ನೀವು ಕಡ್ಡಾಯವಾಗಿ ಹನ್ನೊಂದು ಬಾರಿ ಹೇಳಬೇಕು ಸ್ನೇಹಿತರೆ ಸಮಯ ಸಿಕ್ಕಾಗೆಲ್ಲ ನೀವು ಹೆಚ್ಚಿನ ಬಾರಿ ಪಠಿಸುತ್ತಾ ಬಂದರೆ ನಿಮಗೆ ಅದರ ಹೆಚ್ಚಿನ ಅನುಗ್ರಹವಾಗುತ್ತೆ ಮಕ್ಕಳು ತುಂಬ ಸಣ್ಣವರಿದ್ದರೆ ಅವರ ಪರವಾಗಿ ತಂದೆ ತಾಯಿಯೂ ಹೇಳ್ಕೊಳ್ಬೋದು ಹಾಗೆಯೇ ತಂದೆ ತಾಯಿಯರು ತುಂಬ ವೃದ್ಧರಾಗಿ ಹೇಳೋಕ್ಕೆ ಅಸಮರ್ಥರಾಗಿದ್ದರೆ ಅವರ ಪರವಾಗಿ ಮಕ್ಕಳು ಈ ಶ್ಲೋಕಗಳನ್ನ ಹೇಳ್ಕೊಳ್ಬೋದು ಆದರೆ ಹನ್ನೊಂದು ಬಾರಿ ಈ ಪ್ರತಿಯೊಂದು ಶ್ಲೋಕಗಳನ್ನ ನೀವು ತಪ್ಪದೇ ಪ್ರತಿನಿತ್ಯ ಪಾರಾಯಣ ಮಾಡಿ ನಿಮ್ಮ ಜೀವನದಲ್ಲಿ ಆಗುವಂಥ ಅದ್ಭುತ ನೀವೇ ನೋಡ್ಬೋದು ಮುಂದಿನ ಸಂಚಿಕೆಯಲ್ಲಿ ನಾನು ಅಶ್ವಿನ್ ನಕ್ಷತ್ರದವರು ಹೇಳಿಕೊಳ್ಬೇಕಾದಂಥ ನಾಲ್ಕು ಪಾದಗಳ ಶ್ಲೋಕಗಳನ್ನ ನಾನು ತಿಳಿಸ್ಕೊಡ್ತೀನಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ರತಿಯೊಂದು ವಿಡಿಯೋದ ಸಂಪೂರ್ಣವಾದ ಮಾಹಿತಿನ ನೀವು ತಿಳ್ಕೊಳ್ಳಿ ಧನ್ಯವಾದಗಳು